ಹಾಯ್ ಗೆಳೆಯರೆ, ನಾವು ಈ ದಿನ ಮಾನವನ ರಕ್ತ ಪರಿಚಲನಾ ವ್ಯೂಹದ ಬಗ್ಗೆ ತಿಳಿದುಕೊಳ್ಳೋಣವೇ. ನಾನು ಆ ದಿನ ರಾತ್ರಿ ಮಾನವನಲ್ಲಿ ರಕ್ತ ಪರಿಚಲನೆ ಬಗ್ಗೆಯೇ ಓದ್ತಾ ಇದ್ದೆ. ಅದು ಯಾವಾಗ ನಿದ್ದೆಗೆ ಜಾರಿದನೋ ತಿಳಿಯಲಿಲ್ಲ. ಆದರೆ ಎಚ್ಚರವಾದಾಗ ಮಾನವನ ರಕ್ತ ಪರಿಚಲನಾ ವ್ಯೂಹದಲ್ಲಿ ಒಳಗೆ ಸೇರಿಕೊಂಡಿದ್ದೆ. ಹಲವು ಕೆಂಪು ಬಣ್ಣದ ವ್ಯಕ್ತಿಗಳು, ಬಿಳಿ ವಸ್ತ್ರಧಾರಿಗಳು ಮತ್ತು ಪುಟಾಣಿಗಳು ಅವಸರ ಅವಸರವಾಗಿ ಓಡಾಡುತ್ತಿದ್ದರು. ಅದೊಂದು ದೊಡ್ಡ ಜನಜಂಗುಳು. ನನಗೆ ಯಾವುದೋ ಮಾಯಾಲೋಕಕ್ಕೆ ಪ್ರವೇಶಿಸಿದ ಅನುಭವ. ಅಲ್ಲೇ ವೇಗವಾಗಿ ತಲೆ ಮೇಲೆ ಒಂದು ಸಿಲಿಂಡರ್ ಹೊತ್ತು ಹೆಜ್ಜೆ ಹಾಕುತ್ತಿದ್ದ ಕೆಂಪು ಬಣ್ಣದ ವ್ಯಕ್ತಿಯನ್ನು ಹಿಡಿದು ನಿಲ್ಲಿಸಿ, ಏನು ಸ್ವಾಮಿ ಇಷ್ಟೊಂದು ಅವಸರವಾಗಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದೆ. ತಲೆಯಿಂದ ಸಿಲಿಂಡರ್ ಇಳಿಸಿ, ಅರೆ ನೀವ್ಯಾರು? ಬಿಳಿ ರಕ್ತ ಕಣಗಳು ನಿಮ್ಮನ್ನು ನೋಡಲಿಲ್ಲವೇ? ಹೋಗಿ ಹೋಗಿ, ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಿ, ಇಲ್ಲಾಂದರೆ ಅವು ಬಂದು ನಿಮ್ಮನ್ನು ನುಂಗಿ ಸಾಯಿಸ್ತವೆ ಅಷ್ಟೇ ಅಂದ. ಯಾಕೋ ಅಂದೆ ನಾನು. ನೋಡಿ ಸ್ವಾಮಿ, ರಕ್ತದಲ್ಲಿ ಕೆಂಪು ರಕ್ತ ಕಣಗಳಾದ ನಾವು, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ಗಳು ಮತ್ತು ಪ್ಲಾಸ್ಮಾಗಳಿಗೆ ಮಾತ್ರ ಅವಕಾಶ. ಇತರೆ ಏನೇ ಜೀವಾಣು ಬಂದರೂ ಅದನ್ನು ಆ್ಯಂಟಿಜೆನ್ ಎಂದು ಗುರುತಿಸಿ ಬಿಳಿ ರಕ್ತ ಕಣಗಳು ಆ್ಯಂಟಿಬಾಡಿಗಳನ್ನು ಉತ್ಪಾದಿಸಿ ನಾಶ ಮಾಡುತ್ತವೆ. ಓಹೋ, ಒಂಥರ ರಕ್ಷಣಾ ಪಡೆಯವರು ಇದ್ದಂಗೆ ಅಲ್ವೇ ಅಂದೆ. ಹ್ಞೂ ಹೌದೌದು, ಸೈನಿಕರು. ನೋಡಲ್ಲಿ, ಯಾವುದೋ ರೋಗಾಣುವನ್ನು ಸಿಡಿದಂಗಿದೆ. ಹೇಗೆ ಹೊಡೆದು ಸಾಯಿಸ್ತಾ ಇದ್ದಾರೆ. ಪ್ರಾಯಶಃ ನಿನ್ನನ್ನು ನಮ್ಮವನೇ ಎಂದು ಗುರುತಿಸಿರಬೇಕು, ಅದಕ್ಕೆ ಬಚಾವಾಗಿದ್ದೀಯಾ ಅಂತ ನಕ್ಕ. ಅಷ್ಟೊಂದು ಶಕ್ತಿ ಅವುಗಳಿಗೆ ಎಲ್ಲಿಂದ ಬರುತ್ತೋ ಅಂತ ಕುತೂಹಲದಿಂದ ಕೇಳಿದೆ. ಆ್ಯಂಟಿಬಾಡಿಗಳನ್ನು ಉತ್ಪಾದಿಸಬೇಕಾದರೆ ಮನುಷ್ಯ ಒಳ್ಳೆಯ ಪೋಷಕಾಂಶಗಳಿಂದ ಕೂಡಿದ ಆಹಾರವನ್ನು ಸೇವಿಸಬೇಕು. ಅದು ಬಿಟ್ಟು ಬಾಯಿ ಚಪಲಕ್ಕೆ ಜಂಕ್ ಫುಡ್ ತಿಂದರೆ ಬಿಳಿ ರಕ್ತ ಕಣಗಳು ಪ್ರತಿರೋಧಕ ಶಕ್ತಿ ಕಡಿಮೆಯಾಗುತ್ತೆ ಅಂತ ಗಂಭೀರ ಸ್ವರದಲ್ಲಿ ಹೇಳಿ ತಲೆಯ ಮೇಲೆ ಸಿಲಿಂಡರ್ ಏರಿಸಿಕೊಂಡು ಪುನಃ ಓಡತೊಡಗಿದ. ನಾನು ಅವನನ್ನು ಬಿಡಬೇಕೆ? ಅವನನ್ನು ತಡೆದು ನಿಲ್ಲಿಸಿ, ಹಲೋ ಕೆಂಪರಾಜ ಅವರೇ, ಅದೇನು ಗಡಿಬಿಡಿಯಪ್ಪ ನಿಮಗೆ ಅಂದೆ. ಏನು ಹೇಳಲಿ, ಜೀವಕೋಶಗಳಿಗೆ ಆಮ್ಲಜನಕ ತಲುಪಿಸುವ ಜವಾಬ್ದಾರಿ ನನ್ನದು. ಆಮ್ಲಜನಕವಿಲ್ಲದಿದ್ದರೆ ಜೀವಕೋಶಗಳ ಶಕ್ತಿ ಉತ್ಪಾದನೆಯಾಗದೆ ಸುಸ್ತಾಗಿ ಬಿಡುತ್ತವೋ ಮರಯ ಅಂದಿತು. ನಿನ್ನ ಹಾಗೆ ಎಷ್ಟೊಂದು ಕೆಂಪು ಜನರು ಓಡಾಡುತ್ತಿದ್ದಾರೆ. ಅದಿರಲಿ, ನೀವೆಲ್ಲ ಯಾಕೆ ಹೀಗೆ ಕೆಂಪಗಿದ್ದೀರಿ ಅಂದೆ. ಅದೋ ಅಂತ ರಾಗ ಹೇಳಿದು, ನಮ್ಮಲ್ಲಿ ಕಬ್ಬಿಣದ ಅಂಶ ಹೊಂದಿರುವ ಹಿಮೋಗ್ಲೋಬಿನ್ ಎಂಬ ವರ್ಣಕವಿರುವುದರಿಂದ ಹೀಗೆ ಕೆಂಪಗಿದ್ದೀವಿ. ಅದರಿಂದಾಗಿಯೇ ನಮಗೆ ಆಮ್ಲಜನಕ ಸಾಗಿಸಲು ಸಾಧ್ಯವಾಗುವುದು ಕೂಡ ಎಂದು ಎದೆಯುಬ್ಬಿಸಿ ಹೇಳುತ್ತಾ, ನಮ್ಮ ಆಯಸ್ಸು 120 ದಿನ ಮಾತ್ರ, ಅನಂತರ ಪಿತ್ತಜನಕಾಂಗದಲ್ಲಿ ನಮ್ಮ ಸಾವು ಎಂದು ಹೇಳಿ ಒಮ್ಮೆಲೆ ಓಡತೊಡಗಿದ. ಕರ್ತವ್ಯ ನಿರತ ಅಧಿಕಾರಿಯನ್ನು ಅಡ್ಡಿಪಡಿಸುವುದು ಸರಿಯಲ್ಲವೆಂದು ನಾನು ಅವನನ್ನು ಹಿಂಬಾಲಿಸಲಿಲ್ಲ. ಅದರ ಬದಲು ಮೆಲ್ಲೆಗೆ ಸಂಚರಿಸುತ್ತಿದ್ದ ಪುಟಾಣಿ ಪ್ಲೇಟ್ಲೆಟ್ಗಳನ್ನು ಮಾತನಾಡಿಸಿದೆ. ಹಲೋ, ನೀವು ಪ್ಲೇಟ್ಲೆಟ್ಗಳೆಂದು ಆ ಕೆಂಪಗಿನ ವ್ಯಕ್ತಿ ಹೇಳಿದ. ನಿಮ್ಮ ಕೆಲಸವೇನೆಂದು ತಿಳಿದುಕೊಳ್ಳಬಹುದೇ ಎಂದು ವಿಚಾರಿಸಿದೆ. ಅದಕ್ಕೆ ಪ್ಲೇಟ್ಲೆಟ್ಟು, ಓ ನಾವು ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಜವಾಬ್ದಾರಿ ತುಂಬ ಹೆಚ್ಚು. ರಕ್ತವನ್ನು ಹೆಪ್ಪುಗಟ್ಟಿಸುವುದು ನಮ್ಮ ಕೆಲಸ. ಗಾಯವಾದಾಗ ಆ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಹೊರಗೆ ಓಡಿ ಹೋಗದ ಹಾಗೆ ಬಲೆ ನೇಯ್ದು ರಕ್ತದ ಸೋರಿಕೆ ತಡೆಯುತ್ತೆ ಎಂದಿತು. ಆಗ ಲಬ್ ಡಬ್ ಲಬ್ ಡಬ್ ಎಂದು ಸದ್ದು ನನಗೆ ಜೋರಾಗಿ ಕೇಳಿಸತೊಡಗಿತು. ಓ ಏನದು ಸದ್ದು ಅಂತ ಗಾಬರಿಯಿಂದ ಕೇಳಿದೆ. ಅದೇ ಹೃದಯದ ಕವಾಟಗಳು ತೆರೆದು ಮುಚ್ಚಿಕೊಳ್ಳುವ ಸದ್ದು. ನಾವು ಹೃದಯದ ಸಮೀಪದಲ್ಲಿದ್ದೇವೆ ಎಂದಿತು ಪ್ಲೇಟ್ಲೆಟ್. ನನಗೆ ಯಾಕೋ ಆತಂಕವಾಗತೊಡಗಿತು. ನನ್ನ ಆತಂಕ ಗಮನಿಸಿದ ಪುಟಾಣಿ ಪ್ಲೇಟ್ಲೆಟ್ ಪ್ಲಾಸ್ಮಾವನ್ನು ವಿನಂತಿಸಿ ಅದರಂತೆಯೇ ಅಲ್ಲಿಯೇ ತೇಲುತ್ತಿದ್ದ ಕಾರ್ಬನ್ ಡೈಆಕ್ಸೈಡ್ ಗುಳ್ಳೆಯೊಂದಿಗೆ ನನ್ನನ್ನು ಬಂಧಿಸಲಾಯಿತು. ಆ ಗುಳ್ಳೆಯೊಂದಿಗೆ ನಾನು ಹೃದಯದ ಬಲಭಾಗದಲ್ಲಿ ಎತ್ತಿ ಒಗೆಯಲ್ಪಟ್ಟೆ. ನಾನು ಅಲ್ಲಿಂದ ನಿರಾಯಾಸವಾಗಿ ಶ್ವಾಸಕೋಶವನ್ನು ತಲುಪಿದೆ. ಶ್ವಾಸಕೋಶ ಸಂಕುಚಿಸಿದಾಗ ನಿಶ್ವಾಸದ ಗಾಳಿಯೊಂದಿಗೆ ಹೊರಗೆ ದಬ್ಬಲ್ಪಟ್ಟೆ. ವಾಹ್,
ಎಷ್ಟೊಂದು ಚೆನ್ನಾಗಿತ್ತು ಈ ಪಯಣ. ಹಾಯ್ ಗೆಳೆಯರೆ, ನಾವು ಈ ದಿನ ಮಾನವನ ರಕ್ತ ಪರಿಚಲನಾ ವ್ಯೂಹದ ಬಗ್ಗೆ ತಿಳಿ